ಸಾರ್ವಜನಿಕರಲ್ಲಿ ಅಂದರೆ ನಿರಾಶ್ರಿತರು, ನಿರ್ಗತಿಕರು, ಮತ್ತು ಕೂಲಿ ಕಾರ್ಮಿಕರು, ಮತ್ತು ಬಡವರು, ಇವ್ರಿಗೆಲ್ಲರೂ ಎಲ್ಲರಿಗೂ ಕೂಡ ಅನಾನುಕೂಲ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ನಿನ್ನೆ ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇಂದಿರಾ ಕ್ಯಾಂಟೀನ್ಗಳು ರಾಜ್ಯಾದ್ಯಂತ ಏನಿವೆ ಅದರಲ್ಲಿ ಉಚಿತವಾಗಿ ತಿಂಡಿ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಿನ್ನೆಯಿಂದ ಆರಂಭವಾಗಿದೆ. ನಮ್ಮ ಸಿರಾ ನಗರದಲ್ಲೂ ಕೂಡ ಇಂದಿರಾ ಕ್ಯಾಂಟೀನಲ್ಲಿ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಇವತ್ತಿಂದ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇವತ್ತು ಬೆಳಗ್ಗೆನೂ ಕೂಡ ಸುಮಾರು 450 ಜನ ತಿಂಡಿ ಸೇವನೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತಿಂಡಿ ವ್ಯವಸ್ಥಾಪಕರು ವರದಿ ಮಾಡಿದ್ದಾರೆ. ಊಟಕ್ಕೂ ಕೂಡ ಸುಮಾರು 500 ಜನಕ್ಕೆ ಊಟದ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಇನ್ನೂ ಹೆಚ್ಚುವರಿ ಆದರೂ ಕೂಡ ಅದನ್ನು ಕೂಡ ಪೂರೈಸಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಒಟ್ಟಿಗೆ ಎಲ್ಲರೂ ಕೂಡ ಈ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಯಾರಿಗೂ ಆಹಾರದ ಕೊರತೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮಾಡಿರುವ ಈ ಕ್ರಮ ನಿಜಕ್ಕೂ ಕೂಡ ಸ್ವಾಗತಾರ್ಹ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಿ ಬಯಸ್ತೇನೆ. ನಾನು ಕೂಡ ಊಟವನ್ನು ಸೇವನೆ ಮಾಡಿ ಹೆಂಗಿದೆ ಇದು ವ್ಯವಸ್ಥೆ ಅಂತಕ್ಕಂಥ ನೋಡಲಿಕ್ಕೆ ಇವತ್ತು ಬಂದಿದ್ದೇನೆ. ಭಾಳ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥೆಯೆಲ್ಲ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಈ ಒಂದು ಏನು ಸರ್ಕಾರ ಈ ಒಂದು ಅನುಕೂಲ ಮಾಡಿದೆ ಅದನ್ನು ಸಾರ್ವಜನಿಕರು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸರ್, ಇದು ಎಲ್ಲಿ ಎಷ್ಟು ದಿವಸ ಕಂಟಿನ್ಯೂ? ಇದು 24ನೇ ತಾರೀಕು ಲಾಕ್ಡೌನ್ ಅಂತ್ಯ ಆಗೋವರೆಗೂ ಇದು ಮುಂದುವರಿಯುತ್ತೆ. ಏನಾದರೂ ಒಂದು ವೇಳೆ ಲಾಕ್ಡೌನ್ ಎಕ್ಸ್ಟೆಂಡ್ ಆದಂತಹ ಒಂದು ಸಂದರ್ಭದಲ್ಲಿ ಬಹುಶಃ ಇದು ಕೂಡ ಊಟದ ವ್ಯವಸ್ಥೆ ಕೂಡ ಫರ್ದರ್ ಎಕ್ಸ್ಟೆಂಡ್ ಆಗುತ್ತೆ.